ಅಶ್ವಿನ್ ಅವ್ರನ್ನ ನೆಲೆಸಿದೆ. ಎಸ್ ಅಶ್ವಿನ್, ಈಗ ಸರ್ ಕಾಂಗ್ರೆಸ್ ಅವರು ಸಚಿವ ಸಂಪುಟದವರು ಬಿರಿಯಾನಿ ತಿನ್ಕೊಂಡು ನಿದ್ದೆ ಮಾಡಲಿಕ್ಕೆ ಸರಿ ಇದ್ದಾರೆ. ಯಾಕೆಂದರೆ CBI 2.5 ವರ್ಷ ತನಿಖೆ ನಡೆಸಿ ಚಾರ್ಜ್ಶೀಟ್ ಹಂತಕ್ಕೆ ಸಲ್ಲಿಕೆ ಹಂತಕ್ಕೆ ಬಂದು ಈಗ ಅರ್ಜಿದಾರರು ಬಂದು ಅರ್ಜಿ ನಾನು ವಾಪಸ್ ತಗೊಳ್ತೀನಿ ಬೇಡ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ಬೋದು? CBI ಅವರು ಏನು ಮಾಡ್ಬೋದು? ಅವ್ರಿಗೆ ವರದಾನನೇ ಅಲ್ವಾ? ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಎನರ್ಜಿ ಬೂಸ್ಟರ್ ಸಿಕ್ತಾಗಲ್ಲ? ಒಂದು ಡಿಸ್ಪ್ರೊಫೆಷನೇಟ್ ವೆಲ್ತ್ ಕೇಸ್ ವಿಚಾರದಲ್ಲಿ ಸಚಿವ ಸಂಪುಟ ಏನಕ್ಕೆ ನಿಲ್ಲಬೇಕಾಗಿತ್ತು? ನನ್ನ ಪ್ರಶ್ನೆ ರಾಜಕೀಯವಾಗಿ ನನ್ನ ಪ್ರಶ್ನೆ ಸರ್, ರಾಜಕೀಯವಾಗೂ ಒಬ್ಬ ನಾನೊಬ್ಬ ಸಾಮಾನ್ಯ ತೆರಿಗೆದಾರನಾಗೂ ನನ್ನ ಒಂದು ಪ್ರಶ್ನೆ ಕಾಂಗ್ರೆಸ್ಗೆ. ಅತ್ಯಂತ ಹಿರಿಯ ಸಚಿವರುಗಳಿದ್ದಾರೆ ಆ ಸಂಪುಟ ಸಭೆಯಲ್ಲಿ. ಆ ಒಂದು ಸಭೆ ನಡಿಬೇಕಾದ್ರೆ ಈ ವಿಚಾರ ಗಂಭೀರವಾಗಿ ಒಂದು ಕರ್ನಾಟಕದಲ್ಲಿ ಹರಡುತ್ತೆ, ನಾವು ಏನನ್ನು ಕೊಡಲಿಕ್ಕೆ ಹೋಗ್ತಿದ್ದೀವಿ ಅಂದರೆ ಯಾವ ಒಂದು ಮಾಹಿತಿನ ಕರ್ನಾಟಕದ ಜನತೆ ಮುಂದೆ ಇಡ್ತಿದ್ದೀವಿ? ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ಇಡೀ ಸರ್ಕಾರ ಒಬ್ಬರು ಪರವಾಗಿ ನಿಲ್ಲುತ್ತೆ ಅಂತ ನಾವು ತೋರಿಸ್ಲಿಕ್ಕೆ ಹೋಗ್ತಿದ್ದೀವಿ ಅಂತಾನೆ? ನಮಗೇನು ಮಾನ್ಯ DK ಶಿವಕುಮಾರ್ ಅವ್ರ ಮೇಲೆ ನಮಗೇನು ಯಾವುದೇ ಥರ ದ್ವೇಷ ಇಲ್ಲ. ಮಾಡಿರೋದೇನು? ಭ್ರಷ್ಟಾಚಾರದ ಕೇಸಲ್ಲಿದ್ದಾರೆ, ಒಂದು ಆರೋಪಿ ಸ್ಥಾನದಲ್ಲಿದ್ದಾರೆ, ತನಿಖೆ ನಡೀತಾ ಇದೆ. ಅವ್ರು ಹೋಗಿ ಜೈಲು 4 ತಿಂಗಳು ಜೈಲಲ್ಲೂ ಇದ್ದು ಬಂದಿದ್ದಾರೆ. ಇದೇ ವಿಚಾರನ 135 ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಒಂದು ಕೆಲಸ ನಡೆಸಿ ಅಂತ ಹೇಳಿದ್ದು ಸಚಿವ ಸಂಪುಟ ಸಭೆ. ಏನು ತಗೋಬೇಕು ಸರ್? ರೈತ ಹೋರಾಟಗಾರರದ್ದು ಏನಾದರೂ ಕೇಸ್ಗಳಿದ್ದರೆ, ಯಾವುದೋ ಒಂದು ಸಂಘರ್ಷಗಳಾದ ಕೇಸ್ಗಳಿದ್ದರೆ ಅದನ್ನ ವಾಪಸ್ ಹಿಂಪಡೆಯುವಂಥ ಕೆಲಸಗಳಾಗುತ್ತೆ. ಅದರಿಂದ ರೈತರಿಂದನೂ ಒಂದು ಪ್ರಶಂಸೆ ಗಿಟ್ಟಿಸ್ಕೊಳ್ತಾರೆ. ಈ ಸಚಿವ ಸಂಪುಟ ಏನು ನಿರ್ಧಾರ ತಗೊಂಡಿದೆ? ಲಾಯರ್ ಅವರು ಆವಾಗಲೇ ಹೇಳ್ತಾ ಇದ್ರು, ನಾನು ಅದಕ್ಕೆ ಹೇಳಿದೆ ಬಿರಿಯಾನಿ ತಿನ್ ನಿದ್ದೆ ಮಾಡ್ಲಿಕ್ಕೆ ಸರಿ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ವಾ? ನಾನು ಬೇಡ ಅರ್ಜಿ ನಮಗೆ ಬೇಡ ಅಂತ ಅಂದಂಗೆ ಸುಪ್ರೀಂ ಕೋರ್ಟ್ ಓಕೆ ಅಂತ ಅಂದ್ಬಿಡುತ್ತೆ. CBI ಅವರು ಆಯಿತು, ನಾವು 2 ವರ್ಷ ಏನು ಕಷ್ಟಪಟ್ಟಿದ್ವಿ, 75 ಕೋಟಿ ಒಂದು ಏನು ನಾವು ಅಕ್ರಮ ಆಸ್ತಿದ್ದು ಪತ್ತೆ ಹಿಡ್ದಿದ್ದೀವಿ, ಅದೆಲ್ಲ ಸಲ್ಲಿಸುವಂಥ ಸಮಯ ಬಂದಿದೆ ಅಂತ ಅಂದಾಗ ಕಾಂಗ್ರೆಸ್ ಅವರು ಈ ನಿರ್ಧಾರ ತಗೊಳ್ಳಿಕ್ಕೆ, ನನ್ನ ಪ್ರಶ್ನೆ, ಮಾನ್ಯ ಸಿದ್ದರಾಮಣ್ಣ ಅವರು ತುಂಬ ಹಿರಿಯವರು ಅಂದರೆ ವಕೀಲ ವೃತ್ತಿ ಅಂತ ಇರೋವಂಥವ್ರು, ಏಕಾಏಕಿ ಸರ್ ಯಾಕೆ ಗೊತ್ತಾ ಸರ್, 2013 ಇದೇ ಮಾನ್ಯ DK ಶಿವಕುಮಾರ್ ಅವರ ಸಂಪುಟಕ್ಕೆ ತಗೊಂಡಿರಲಿಲ್ಲ. ಅವ್ರ ಮೇಲೆ ಕೆಲವು ಆರೋಪಗಳಿದೆ, ಗುರುತರವಾದಂಥ ಆರೋಪಗಳಿದೆ ಅಂತ ಅಂದಾಗ ತಗೊಂಡಿರಲಿಲ್ಲ ಸರ್. ಏಕಾಏಕಿ ಇವಾಗ ತಗೊಳ್ತಾರೆ ಅಂದರೆ ಇಲ್ಲ ಒಂದು ಹೈಕಮಾಂಡ್ ಪ್ರೆಷರ, ಇಲ್ಲ ಯಾವುದು ಯಾರಿಗೂ ಮನಸ್ಥಿತಿ ಆ ಒಪ್ಪಿಗೆ ಇಲ್ಲ ಅಂತ ಮನಸ್ಸಿಂದ ಮಾನ್ಯ DK ಶಿವಕುಮಾರ್ ಅವ್ರ ಪರವಾಗಿ ನಿಂತಿದ್ದಾರ, ಇದನ್ನ ಅವರು ಕಾಂಗ್ರೆಸ್ ಅವರು ಕ್ಲಾರಿಫೈ ಮಾಡ್ಬೇಕು ಸರ್. ಕೇಳ್ತೀನಿ ಧನಂಜಯ್ ಸರ್ ನನ್ನೊಂದು ಒಂದು ಪ್ರಶ್ನೆ ಸರ್, ಬೇಸಿಕ್ ಆಗಿ ಕೇಳಿಸ್ತಾ ಇದೆ ಧನಂಜಯ್ ಸರ್. ಸಾಮಾನ್ಯವಾಗಿ ಒಂದು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದರಲ್ಲಿ ಇಂಟರ್ಫಿಯರ್ ಮಾಡಿದ್ರೆ ಅವನು ಕೂಡ ಅಷ್ಟೇ ಅಪರಾಧಿ ಆರೋಪಿ ಸ್ಥಾನದಲ್ಲಿ ಬರ್ತಾನೆ. ತನಿಖೆಯಲ್ಲಿ ಇಂಟರ್ಫಿಯರ್ ಆಗಬಾರದು ಅಂತ ಹೇಳಿ, ಈಗ ಒಂದು ಕ್ಯಾಬಿನೆಟ್ ಒಂದು ತನಿಖೆಯಲ್ಲಿ ಇಂಟರ್ಫಿಯರ್ ಆಗುತ್ತೆ ಅಂತಂದ್ರೆ ಆರೋಪಿ ಸ್ಥಾನದಲ್ಲಿ ಒಂದು ಸರ್ಕಾರ ಬರೋದಿಲ್ವಾ ಸರ್? ವೆಲ್, ಏನಾಗುತ್ತೆ, ಕ್ಯಾಬಿನೆಟ್ ಅಂತ ನಾವು ಒಂದು ವೇಳೆ ಪಕ್ಕಕ್ಕಿಟ್ಟು ಯಾವುದೇ ಅಧಿಕಾರಿ ಈ ಥರ ಒಂದು ಇಂಟರ್ಫಿಯರ್ ಮಾಡಿದ್ರೆ ಅದನ್ನು CBI ಸಂಸ್ಥೆಯವರು ಇಂಟರ್ಫಿಯರೆನ್ಸ್ ಮಾಡ್ತಿದ್ದಾರೆ ಅಂತ ಭಾವಿಸ್ಬೋದು. ಬಟ್ ಆದರೆ ಸರ್ಕಾರ, ರಾಜ್ಯ ಸರ್ಕಾರದ ಅಧಿಕೃತ ಮುದ್ರೆ ಇರುವಂಥ ಪತ್ರದಲ್ಲಿ ಇಂಥ ಒಂದು ಆದೇಶ ಬಂದಿರೋದ್ರಿಂದ ಅದನ್ನು ಇಂಟರ್ಫಿಯರೆನ್ಸ್ ಅಂತ CBI ಭಾವಿಸ್ಲಿಕ್ಕೆ ಕಷ್ಟವಾಗುತ್ತೆ. ಬಟ್ CBI ಏನು ಮಾಡ್ಬೋದು ಅಂದರೆ ಇಗ್ನೋರ್ ಮಾಡಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ಬೋದು. ದುರುಪಯೋಗ ಅಂತ ವರ್ಡ್ ಬಳಸಿದ್ರೆ ತಪ್ಪಾಗುತ್ತೆ ಸರ್? ಕಾರಣಾತ್ಮಕವಾಗಿ ಅಧಿಕಾರದ ದುರುಪಯೋಗ ಅಂತ ಹೇಳಿದ್ರೆ ತಪ್ಪಾಗುತ್ತಾ? ಹೌದು, ಇದು ಬಂದು ಖಂಡಿತ ಅಬ್ಯೂಸ್ ಆಫ್ ಪವರ್. ಬಟ್ ನೀವು ಶಿವಕುಮಾರ್ ಅವರ ಹಿತದೃಷ್ಟಿಯಿಂದನೇ ಗಮನಿಸಿದ್ರು ಕೂಡ ಸಚಿವ ಸಂಪುಟ ಸಭೆ ತಗೊಂಡಂಥ ನಿರ್ಧಾರ ಅವ್ರು ಖಂಡಿತ ಮುಳುವಾಗುತ್ತೆ. ಯಾಕೆಂದರೆ ಕಳೆದ 20-30 ವರ್ಷಗಳಲ್ಲಿ ನಾವೇನು ನೋಡಿದ್ದೀವಿ ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಆರೋಪ ಎದುರಿಸಿರುವಂಥ ಪ್ರಬಲವಾದ ವ್ಯಕ್ತಿಗೆ ಸರ್ಕಾರ ನೆರವಾಗಿ ನಿಂತಾಗ ಅದು ಆರೋಪಿಗೆ ಮುಳುವಾಗುತ್ತೆ, ಅದು ಆಲ್ಮೋಸ್ಟ್ ಆಲ್ವೇಸ್ ಆರೋಪಿಗೆ ಮುಳುವಾಗುತ್ತೆ. ಒಂದು ಎರಡನೇದೇನಾಗುತ್ತೆ, ಸಚಿವ ಸಂಪುಟ ಈಗೇನು ಮಾಡಿದೆ, ಇದರಿಂದ DK ಶಿವಕುಮಾರ್ ಪ್ರಕರಣಕ್ಕೆ ರಾಷ್ಟ್ರೀಯ ಗಮನವನ್ನು ಕೊಟ್ಟಿದ್ದಾರೆ. ನೀವು ಡಿಸ್ಪ್ರೊಪೋರ್ಷನೇಟ್ ವೆಲ್ತ್ ಕೇಸಸ್ನಲ್ಲಿ ಹೆಚ್ಚು ಸಾರ್ವಜನಿಕ ಗಮನ ಬಿದ್ದಷ್ಟು ಕನ್ವಿಕ್ಷನ್ ರೇಟ್ಸ್ ಜಾಸ್ತಿ ಆಗುತ್ತೆ, ಮತ್ತು ಟ್ರಾನ್ಸ್ಫರ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋದರೆ ಕನ್ವಿಕ್ಷನ್ ರೇಟ್ ಆಲ್ಮೋಸ್ಟ್ ಡಬಲ್ಸ್. ಸೊ ಶಿವಕುಮಾರ್ ಅವರ ಹಿತದೃಷ್ಟಿಯಿಂದ ನೀವು ಗಮನಿಸಿದ್ರೆ ಈ ಖಂಡಿತ ಒಂದು ಇದೇನಿದೆ, ದಿಸ್ ಇಸ್ ಅಬ್ಯೂಸ್ ಆಫ್ ಪವರ್ ಮಾತ್ರ ಅಲ್ಲ, ಅವ್ರಿಗೆ ಪರ್ಸನಲ್ ಇಂಟ್ರೆಸ್ಟ್ಗೂ ಕೂಡ ಮುಳುವಾಗುತ್ತೆ. ದಿಸ್ ಡಸ್ ನಾಟ್ ಪ್ರೊಟೆಕ್ಟ್ ಹಿಮ್. ಯಾತಕ್ಕೆ ಪ್ರೊಟೆಕ್ಟ್ ಮಾಡೋದಿಲ್ಲ ಅನ್ನೋದಾದರೆ 1994 ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟ ಪದಗಳಲ್ಲಿ ಭಾಳ ಸರಳವಾಗಿ ಹೇಳಿದ್ದಾರೆ. ಸಿಕ್ಕಿಂ ಮುಖ್ಯಮಂತ್ರಿಯ ಪ್ರಕರಣದಲ್ಲಿ 1994 ಹೇಳಿದ್ದು, ರಾಜ್ಯ ಸರ್ಕಾರಕ್ಕೆ ಒಮ್ಮೆ ಒಪ್ಪಿಗೆಯನ್ನು ಕೊಟ್ಟ ನಂತರ ಒಪ್ಪಿಗೆಯನ್ನು ಹಿಂಪಡೆಯುವಂಥ ಅಧಿಕಾರವೇ ಇಲ್ಲ ಅಂತ.
ಸೊ ಅಧಿಕಾರವೇ ಇಲ್ಲದೇ ಇದ್ದಾಗ ಕೊಡುವಂಥ ಒಪ್ಪಿಗೆ ಸಮಯದಲ್ಲಿ ಆ ಲೋಪ ಇತ್ತು, ಈ ದೋಷ ಇತ್ತು ಅಂತ ಹೇಳೋದೆಲ್ಲ ನಗಣ್ಯ ಆಗೋಗುತ್ತೆ. ಮತ್ತು ಇದೇ ತೀರ್ಪನ್ನು 98 ಮತ್ತೆ ಪುನರುಚ್ಚಾರ ಮಾಡಿದ್ರು. ಯಾವಾಗ ಅಂದರೆ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳಿದ್ದು, ನೋಡಿ 94 ನೀವು ಸಿಕ್ಕಿಂ ಸರ್ಕಾರದ ವಿಚಾರವಾಗಿ ಹೇಳಿದಾಗ ಅದು ದುರುದ್ದೇಶದ ಒಂದು ಹಿಂಪಡೆಯುವಿಕೆ ಇತ್ತು, ಇಲ್ಲಿ ಸದುದ್ದೇಶದ ಹಿಂಪಡೆಯುವಿಕೆ ಇದೆ. ಯಾಕೆ ಅಂದರೆ CBI ಬಂದು ಮಾಡಿದಂಥ ತನಿಖೆ ಪ್ರಯೋಜನ ಆಗ್ತಿಲ್ಲ, ಇದನ್ನು ಕೇರಳ ಪೊಲೀಸರು ತನಿಖೆ ಮಾಡಲಿಕ್ಕೋಸ್ಕರ ನಾವು ಹಿಂಪಡಿತಿದ್ದೀವಿ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿದ್ದೇನೆಂದರೆ, ನಿಮಗೆ ಅಧಿಕಾರವೇ ಇಲ್ಲದಿದ್ದಾಗ ಯಾವ ಉದ್ದೇಶಕ್ಕೆ ನೀವು ಕೆಲಸ ಮಾಡ್ತಿದ್ದೀರಿ ಅನ್ನೋದು ಅಪ್ರಸ್ತುತ. ಸೊ ಅಧಿಕಾರವೇ ನಿಮಗಿಲ್ಲ ಹಿಂಪಡೆಯುವಂಥ ಅಧಿಕಾರ. ಎರಡನೇದು, ನಿಮ್ಮ ಉದ್ದೇಶ ದುರುದ್ದೇಶದಿಂದ ಕೂಡಿದೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿಗಳ ಕಾಸ್ಟ್ನ ಇಂಪೋಸ್ ಮಾಡಿದ್ರು 1998. ಈ ಎರಡು ತೀರ್ಪುಗಳು ಸಾಧಾರಣ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ಗೂ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಈ ತೀರ್ಪುಗಳನ್ನು ಧಿಕ್ಕರಿಸಿ ಕಳೆದ ವಾರ ತೀರ್ಪನ್ನು ಕೊಟ್ಟಿದ್ದಾರೆ. ಈ ಫೀಸಿಬಿಲಿಟಿ ರಿಪೋರ್ಟ್ ಇದು ಯಾವುದು ಇಸ್ ನಾಟ್ ಬೈಂಡಿಂಗ್ ಅಂಡರ್ ದ ಸ್ಟ್ಯಾಚ್ಯೂಟ್. ಈ ಫೀಸಿಬಿಲಿಟಿ ರಿಪೋರ್ಟ್ ಇಲ್ಲದೆ ಹೋದರೆ ಶಿವಕುಮಾರ್ ಅವರು ಅದರನ್ನು ಪ್ರಯೋಜನ ಪಡ್ಕೊಳ್ಳಿಕ್ಕೆ ನ್ಯಾಯಾಲಯವು ಕೂಡ ಒಪ್ಪಿಗೆಯನ್ನು ಕೊಡೋದಿಲ್ಲ, ಬಿಕಾಸ್ ಇಟ್ಸ್ ಆಫ್ ನೋ ಯೂಸ್. ನ್ಯಾಯಾಲಯ ಕೇಳುವಂಥದ್ದು, ನೋಡಿ ನಿಮ್ಮ ವಿರುದ್ಧ ಏನು ತನಿಖೆ ಏನನ್ನು ಹೊರಗೆ ಹಾಕ್ತಿದೆ ಅನ್ನೋದಷ್ಟೇ. ತನಿಖೆ ಶುರು ಮಾಡೋದ್ರ ಮುನ್ನ ಮಾಡಬೇಕಾಗಿದ್ದಂಥ 100 ಪ್ರಕ್ರಿಯೆಗಳು ಆಗಿದಾವ ಇಲ್ವ ಅದು ಯಾವುದಕ್ಕೂ ಕೂಡ ನ್ಯಾಯಾಲಯ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ದಾಟ್ ಈಸ್ ದ ಲಾ. ಓಕೆ, ಎಸ್ ನಾಗರಾಜ್ ಸರ್, ಲಾಸ್ಟ್ 30 seconds. ಎಸ್ 30 seconds. ಈಗ ನೋಡಿ, ತನಿಖಾಧಿಕಾರಿಗಳು ಅದು NIA ಆಗ್ಬೋದು, ED ಆಗ್ಬೋದು, CBI, ಎಲ್ಲ ಆ ಸಂಸ್ಥೆಗಳಿಗೆ ನಾವು ಕೊಡ್ತಕ್ಕಂಥ ಗೌರವವನ್ನು ಕೊಡ್ತೀವಿ. ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸಂಸ್ಥೆಗಳು ಇಲ್ಲಿ ಬಂದಿರತಕ್ಕಂಥ ಆಡಳಿತ ನಡೆಸಿದಂಥ ಪಕ್ಷಗಳು ನಡ್ಕೊಂಡಂಥ ರೀತಿ ವಿಂಡಿಕ್ಟಿವ್ ಅದು ಆ ಸೀಕ್ವೆನ್ಸ್ನ ನೋಡಿದಾಗ ಅವ್ರ MLAಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ DK ಶಿವಕುಮಾರ್ ಮುಂದೆ ಬಂದಿದ್ದಕ್ಕೋಸ್ಕರ ಇಷ್ಟೆಲ್ಲ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಇದು ಪೊಲಿಟಿಕಲಿ ವಿಂಡಿಕ್ಟಿವ್ ಕಾಣ್ತದೆ. ಪ್ರೊಸೀಜರ್ನ ಬಿಟ್ಟು ಮಾಡ್ತಕ್ಕಂಥ ಔದಾರ ಏನಿತ್ತು ಅಂತಕ್ಕಂಥ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರು ಅವ್ರಿಗೆ ಆಗಿರೋ ಕೇಸುಗಳೆಲ್ಲ ಅದು ವಾಪಸ್ ತೊಗೋಬೇಕು ಅಂತ ನಾವು ಹೇಳ್ತಾ ಇಲ್ಲ, ಕೇಸುಗಳ ಬಗ್ಗೆ ಹೇಳ್ತಾನೆ ಇಲ್ಲ. ಆ ಡಿಸ್ಪ್ರೊಪೋರ್ಷನಾಲಿಟಿ ಅವ್ರು ಲೆಕ್ಕ ಕೊಡಬೇಕು, ಲೆಕ್ಕ ಕೊಟ್ಟೇ ಕೊಡ್ತಾರೆ. ಯಾವುದೇ ಏಜೆನ್ಸಿ ತನಿಖೆ ಮಾಡಿದ್ರು ಕೊಡ್ತಾರೆ, ಇದು ಮಾತ್ರ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದೇ ಒಂದು ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ, ಈಗಾಗಲೇ ಹೇಳ್ತಾ ಇದ್ರು ಇಂತಗೊಳಕ್ಕೆ ಬರೋದಿಲ್ಲ ಅಂತ. ಅದೇ ಕೆಲವು ಜಡ್ಜ್ಮೆಂಟ್ಗಳಲ್ಲಿ ಹೇಳ್ತಾರೆ, ಯಾವುದೇ ತನಿಖೆನ ಕೊಟ್ಟಿರ್ತಕ್ಕ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರು ಕೂಡ ಜಡ್ಜ್ಮೆಂಟ್ ರಿಸರ್ವ್ ಆಗೋವರೆಗೂ ಕೂಡ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಹ್ಯಾವ್ ಪವರ್ಸ್ ಟು ವಿಡ್ರಾ ದ ಕನ್ಸೆಂಟ್ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್. ದಟ್ಸ್ ವಾಟ್ ದ ಲಾ ಸೇಸ್. ಐ ಹ್ಯಾವ್ ಜಡ್ಜ್ಮೆಂಟ್ಸ್ ಫಾರ್ ದಟ್ ಆಲ್ಸೋ. ಈ ಪ್ರಕರಣ ನೋಡಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ, ಬಹುಶಃ DK ಶಿವಕುಮಾರ್ ಅವ್ರಿಗೆ ಒಂದು ಫ್ಲ್ಯಾಶ್ಬ್ಯಾಕ್ ಹೋಗಿರ್ಬೋದೇನೋ, ಒಂದು ವಾರದ ಫ್ಲ್ಯಾಶ್ಬ್ಯಾಕ್ ಅವ್ರಿಗೆ. ಏನಪ್ಪ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಆಸ್ತಿ ಮುಟ್ಕೊಳ್ಳಾಗಿದೆ, 752 crore ಆ ಆಸ್ತಿ ಮುಟ್ಕೊಳ್ಳಾಗಿದೆ. ED ಅವರು ಅಟ್ಯಾಚ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಿಂದ ವಿಚಲಿತ ಆಗಿರ್ಬೋದು ಪರ್ಹ್ಯಾಪ್ಸ್. ಅದಕ್ಕೋಸ್ಕರ ಇವರು ಈ ಸಚಿವ ಸಂಪುಟ ಒಂದು ಸಹಾಯ ತೊಗೊಂಡು ಪರ್ಹ್ಯಾಪ್ಸ್ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕಾರ್ಯ ಮಾಡಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟವಾಗಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಇಂಥ ಭ್ರಷ್ಟ ಆರೋಪ ಇರುವಂಥ ಮಂತ್ರಿಗಳ ವಿರುದ್ಧ ನಾವು ನಮ್ಮ ಒಂದು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಪೊಲಿಟಿಕಲ್ ಆಗಿ ಲೀಗಲ್ ಆಗಿ ಇದಕ್ಕೆ ಒಂಚೂರು ಮನ್ನಣೆ ಹೇಳಿದ್ದಾರೆ. ಆದರೆ ದುರುಪಯೋಗ ಹೇಗೆ ಪಡಿಸ್ಕೊಂಡು ಕಾನ್ಸ್ಟಿಟ್ಯೂಷನ್ ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನವರು ಪದೇ ಪದೇ ಅದನ್ನ ಸಾರಿ ನೋಡಿ ಜನರಿಗೆ ಹೇಳ್ತಾ ಇದ್ದಾರೆ. ಸರ್, ಕೆಲವೊಮ್ಮೆ ಯಾವುದೇ ಒಂದು ರಾಜಕೀಯ ತರವಾಗಿ ನಾನು ಒಬ್ಬ JDS ನ ವಕ್ತಾರ, BJP ವಕ್ತಾರ, ಕಾಂಗ್ರೆಸ್ ನ ವಕ್ತಾರ ಅನ್ನೋದನ್ನ ಮರೆತು ಭ್ರಷ್ಟಾಚಾರ ಯಾರೇ ಮಾಡಿದ್ರು ಅದು ತಪ್ಪೆ. ಯಾಕೆಂತಂದರೆ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ತುಂಬ ಒಂದು ಸ್ಟ್ರಾಂಗ್ ಶಕ್ತಿಶಾಲಿಯಾಗಿ ಬೆಳೀತಾರೆ ಅಂದಾಗ ಅವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಯಾಕೆಂದರೆ ಅಂಥ ವ್ಯಕ್ತಿಗಳು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ರಾಜಕಾರಣಿ ಜನಪ್ರತಿನಿಧಿಗಳಿರಲಿ, ಕಾನೂನಿನ ಮೇಲೆ ಗೌರವವಿದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರಲ್ಲ ಸರ್, ಅದು ಅವ್ರು ಮಾಡ್ತಿರೋಂಥ ಫಸ್ಟ್ ಮಿಸ್ಟೇಕ್ ಅಂಡ್ ತಪ್ಪು ಅದು ಅವ್ರು ಹೇಳ್ತಿರೋದು. ಯಾಕೆಂದರೆ ಆ ಒಂದು ನಂಬಿಕೆ ಇದ್ದಿದ್ರೆ CBI ತನಿಖೆ ತೋರ್ತೀರಿ ಸರ್. ಕ್ರಿಮಿನಲ್ ಕೇಸಸ್ ಆರ್ ಕ್ರಿಮಿನಲ್ ಕೇಸಸ್. 61 ಶಾಸಕರ ಮೇಲೆ, ಸಂಸದರ ಮೇಲೆ ಕೇಸುಗಳು ವಾಪಸ್ ತಗೊಂಡಂತ ಮಹಾನುಭಾವಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು.